ಇದು ಎಂ ನೂರ ಮೂರು ಪಾಯಿಂಟ್ ಒಂದು ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಆಕಾಶವಾಣಿ ಚಿಂತನ ಪ್ರಸ್ತುತಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಫಲವಿತ್ತ ರೆಂಬೆ ಬಾಗುತ್ತದೆ ಗೊನೆ ಹೊತ್ತ ಬಾಳೆ ಬಾಗುತ್ತದೆ ತೆನೆ ಹೊತ್ತ ದಂಟು ಬಾಗುತ್ತದೆ ಏನೇನೂ ಇಲ್ಲದುದು ಬೀಗುತ್ತದೆ ನೋಡ ಸ್ವತಂತ್ರ ಧೀರ ಸಿದ್ದೇಶ್ವರ ಇದು ಆಧುನಿಕ ವಚನಕಾರರಾದ ಸಿದ್ದಯ್ಯ ಪುರಾಣಿಕರ ಒಂದು ಜನಪ್ರಿಯ ವಚನ ಫಲ ನೀಡಿದ ಕೊಂಬೆ ಭಾರ ತಡೆಯಲಾರದೆ ಬಾಗುತ್ತದೆ ಗೊನೆ ಬಿಟ್ಟ ಬಾಳೆಯು ಗೊನೆಯ ಭಾರದಿಂದ ಬಾಗುತ್ತದೆ ತೆನೆ ಹೊತ್ತ ದಂಟು ಕೂಡ ಭಾರ ಹೆಚ್ಚಾಗಿ ಬಾಗುತ್ತದೆ ಆದರೆ ಏನೇನೂ ಇಲ್ಲದಿರುವ ಅನೇಕ ಸಂಗತಿಗಳು ಸುಮ್ಮನೆ ಬೀಗುತ್ತದೆ ಇಲ್ಲಿ ಬಾಗುವಿಕೆ ಮತ್ತು ಬೀಗುವಿಕೆ ಇವೆರಡು ವಿಚಾರಗಳು ಮುಖ್ಯವಾಗುತ್ತದೆ ಎಲ್ಲಿ ಯಾರು ಬಾಗಬೇಕು ಎಲ್ಲಿ ಯಾವ ಸಂದರ್ಭದಲ್ಲಿ ಬೀಗಬೇಕು ಎಂಬುದು ನಮ್ಮ ನಿಮ್ಮ ಆಯ್ಕೆಗೆ ಬಿಟ್ಟ ವಿಚಾರಗಳು ಬಾಗುವಿಕೆ ಪಕ್ವತೆಯನ್ನು ಸೂಚಿಸಿದರೆ ಬೀಗುವಿಕೆ ಎಂಬುದು ಅಹಂಕಾರವನ್ನು ಸಂಕೇತಿಸುತ್ತದೆ ಬಾಳ ಹಾದಿಯಲ್ಲಿ ಬಹಳಷ್ಟು ಸಲ ನಮಗೆ ಯಾವುದು ಟೊಳ್ಳು ಯಾವುದು ಗಟ್ಟಿ ಎಂಬುದು ಅರ್ಥವೇ ಆಗುವುದಿಲ್ಲ ತುಂಬಿದ ಕೊಡ ತುಳುಕುವುದಿಲ್ಲ ಕೊಡ ಬಹಳಷ್ಟು ಸದ್ದು ಮಾಡುತ್ತದೆ ಎಂಬ ಮಾತನ್ನು ಆಗಾಗ ಸಂದರ್ಭೋಚಿತವಾಗಿ ನಾವು ಮಾತನಾಡುತ್ತೇವೆ ಮತ್ತು ಆಲಿಸುತ್ತೇವೆ ನಿಜ ಬದುಕಿನ ಅನುಭವಗಳು ಪರಿಸರ ವಿದ್ವಾಂಸರ ಸಂಸರ್ಗ ಗೆಳೆತನದಲ್ಲಿ ಉತ್ತಮ ವಿಚಾರಗಳನ್ನು ಪರಸ್ಪರ ಹಂಚಿಕೊಳ್ಳುವುದು ಪುಸ್ತಕಗಳ ಓದು ಇವೆಲ್ಲ ನಮ್ಮಲ್ಲಿರುವ ಅಹಂಕಾರವನ್ನು ಕಡಿಮೆ ಮಾಡುತ್ತಾ ಹೋಗುತ್ತದೆ ನಮ್ಮಲ್ಲೊಂದು ಪಕ್ವತೆಯನ್ನು ಬೆಳೆಸಿ ಪರಿಪೂರ್ಣತೆಯ ಕಡೆಗೆ ನಾವು ಸಾಗುವಂತೆ ಮಾಡುತ್ತದೆ ಮಾನವ ತನ್ನ ಸಾಧನೆಗಳನ್ನು ಜ್ಞಾನವನ್ನು ಯಶಸ್ಸನ್ನು ಸಿದ್ಧಿಸುತ್ತಾ ಹೋದಂತೆ ಅವನಲ್ಲಿ ಬಾಗುವ ಗುಣ ಸಹಜವಾಗಿಯೇ ಬರುತ್ತದೆ ಈ ಸಂಸ್ಕಾರಗಳು ಜನ್ಮದ ಸಾಫಲ್ಯಕ್ಕೆ ಕಾರಣವಾಗುತ್ತದೆ ಎಲ್ಲಿ ಅಹಂ ಹುಟ್ಟುವುದೋ ಆಗ ಸಂಬಂಧಗಳು ಛಿದ್ರವಾಗುತ್ತದೆ ಬಾಂಧವ್ಯಗಳು ಮುರಿದು ಬೀಳುತ್ತದೆ ಜಗತ್ತು ಸದಾ ಬದಲಾಗುತ್ತಿರುತ್ತದೆ ಬದಲಾವಣೆಗೆ ನಾವು ಹೊಂದಿಕೊಂಡು ಹೋಗುತ್ತಿರುತ್ತೇವೆ ಇಲ್ಲಿ ಯಾವುದೂ ಶಾಶ್ವತವಲ್ಲ ಮತ್ತು ಶಾಶ್ವತವಾದ ಸುಖ ಎನ್ನುವುದು ಯಾವುದೂ ಇಲ್ಲ ಇಂದಿನದನ್ನು ಇಂದಿನ ದೃಷ್ಟಿಯಲ್ಲಿ ನೋಡಿದರೆ ಮಾತ್ರ ನೈಜ ಸಂತೋಷ ಇಂದು ನಮಗೆ ಖುಷಿ ನೀಡಿದ ವಸ್ತು ಸ್ಥಳ ವ್ಯಕ್ತಿ ಘಟನೆಗಳು ನಾಳೆಯೂ ಸಂತೋಷವನ್ನು ಕೊಡಲಾರವು ಆಗ ತಿಳಿಯಬಹುದೇನೆಂದರೆ ಸಂತೋಷವು ತಾನು ಪಡೆದ ವಸ್ತುವಿನಲ್ಲಿರಲಿಲ್ಲ ಅದು ತನ್ನೊಳಗೆ ಇದೆ ಎಂಬುದಾಗಿ ಇಂದು ನಮ್ಮ ಮುಂದೆ ಅಸಂಖ್ಯ ಶ್ರೀಮಂತರಿದ್ದಾರೆ ಅವರಿಗೆಲ್ಲರಿಗೆ ಭವಿಷ್ಯದ ಬಗ್ಗೆ ಚಿಂತೆಯೇ ಹೆಚ್ಚು ಗಳಿಸಿದ್ದನ್ನು ಮುಂದಕ್ಕೆ ಉಳಿಸಿಕೊಂಡು ಮುಂದುವರಿಯುವ ಚಿಂತೆ ಹಿಂದೆ ಏನೂ ಇರದೆ ಇಂದು ಶ್ರೀಮಂತರಾದವರ ಬಗ್ಗೆ ಅವರಿಗೆ ಚಿಂತೆ ಈ ಕೊರಗಿನ ನಿವಾರಣೆಗೆ ಉಪಾಯವೇ ಸದಾ ವರ್ತಮಾನ ಕಾಲದಲ್ಲಿಯೇ ಇರುವುದು ಮನಸ್ಸಿನ ಕೋಲಾಹಲಕ್ಕೆ ಮೂಲ ಕಾರಣ ಅತೃಪ್ತಿ ಅತೃಪ್ತ ಮನಸ್ಸು ಕೊಳೆತ ವಸ್ತುವಿನಂತೆ ದುರ್ವಾಸನೆಯನ್ನೇ ಹೊರಹಾಕುತ್ತದೆ ನಕಾರಾತ್ಮಕವಾದ ಚಿಂತನೆಯಲ್ಲಿಯೇ ತೊಡಗುತ್ತದೆ ಲೋಕದಲ್ಲೆಲ್ಲ ಕೊರತೆಯನ್ನೇ ಹುಡುಕುತ್ತದೆ ಇರುವ ಭಾಗ್ಯವನೆನೆದು ಇಲ್ಲದ್ದನ್ನು ಮರೆತಾಗ ಮಾತ್ರ ಎಲ್ಲವೂ ಸುಖಮಯವಾಗುತ್ತದೆ ಮನುಷ್ಯ ಜಗತ್ತಿನಲ್ಲಿ ನಿರಂತರ ಸಂತೋಷ ಸಿಗುವ ವಸ್ತುಗಳ ಹುಡುಕಾಟದಲ್ಲಿ ಜೀವನವಿಡೀ ತಡಕಾಡುತ್ತಾನೆ ಸಂತೋಷದ ಹುಡುಕಾಟಕ್ಕಿಂತ ಮನಸ್ಸನ್ನು ಸಂಸ್ಕರಿಸಿಕೊಂಡರೆ ಸಂತೋಷದ ಚಿಲುಮೆ ನಮ್ಮೊಳಗೆ ಪುಟಿಯುತ್ತದೆ ಇಲ್ಲಿದ್ದರದೆ ಚಂದ ಅಲ್ಲಿದ್ದರದೆ ಚಂದ ಮನಸ್ಸು ಹೊಯ್ದಾಡಿದರೆ ಆ ಚಂದ ಸೊನ್ನೆ ಎಲ್ಲೇ ಇರು ನಗುತ್ತಲಿರೋ ಕಾಲನಿಗೆ ನಮಿಸುತ್ತಿರು ನಗೆ ಇದ್ದರೆ ಸೌಖ್ಯ ಎಂಬ ಸಾಲುಗಳು ಸುಖವನ್ನು ನಾವೇ ಹುಡುಕಿಕೊಳ್ಳಬೇಕು ಎಲ್ಲಿ ನಗುವಿರುತ್ತದೆಯೋ ಅಲ್ಲಿ ಸೌಖ್ಯವಿರುತ್ತದೆ ಹೊಯ್ದಾಟದ ಮನಸ್ಸನ್ನು ಒಂದು ಕಡೆ ಹಿಡಿದಿಟ್ಟರೆ ಸುಖ ತನ್ನಷ್ಟ ಕದುವೆ ತೆರೆದುಕೊಳ್ಳುತ್ತದೆ ಅದಕ್ಕಾಗಿಯೇ ನಮ್ಮ ಪರಿಮಿತಿಯಲ್ಲಿ ಸದಾ ಒಳ್ಳೆಯದನ್ನೇ ಮಾಡೋಣ ಯಾವುದು ಆಗಿ ಬರುವುದಿಲ್ಲವೋ ಅದನ್ನು ನಗುತ್ತಾ ಮರೆತು ಬಿಡೋಣ ಈ ಜಗತ್ತಿನ ನೋವುಗಳನ್ನೆಲ್ಲ ನಾವು ಗುತ್ತಿಗೆ ಪಡೆದಂತಿರದೆ ನೆಮ್ಮದಿಯಿಂದ ಬದುಕಬೇಕು ಯಾಕೆಂದರೆ ಯಾರು ನಗುತ್ತಿರುವರೋ ಅವರ ಮುಖದಲ್ಲಿ ಸದಾ ನಗೆಯ ಸೌಭಾಗ್ಯ ಕಾಣಿಸುತ್ತಿರುತ್ತದೆ ಹರುಷ ಮೊಗದಲ್ಲಿ ನೆಲೆಸಿರುತ್ತದೆ ಸದಾ ಸುಖಿಯಾಗಿರಬೇಕೆಂದರೆ ಬದುಕಿನಲ್ಲಿ ನೈಜತೆಯು ಉದಾತ್ತ ಧ್ಯೇಯಗಳು ಸಚ್ಚಿಂತನೆ ಸದಾಚಾರ ಸದ್ಭಾವನೆಗಳಿರಬೇಕು ಅದಕ್ಕಾಗಿ ನಮ್ಮ ಮನಸ್ಸಿನಲ್ಲಿರುವ ಕೆಟ್ಟ ಯೋಚನೆಗಳನ್ನು ಕೆಟ್ಟ ಗುಣಗಳನ್ನು ಖಾಲಿ ಮಾಡಿ ಉತ್ತಮವಾದುದನ್ನೆಲ್ಲ ತುಂಬಿಕೊಳ್ಳೋಣ ನಗೆ ಮೋಡವನ್ನು ಎಲ್ಲೆಂದರಲ್ಲಿ ತೇಲಿಬಿಡೋಣ ಇದುವರೆಗೆ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಅವರಿಂದ ಚಿಂತನ ಕೇಳಿದಿರಿ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ